ಮನಸ್ಸಿಗೆ ಸಂತೋಷ ಆದಾಗ ಇಷ್ಟು ಹೊತ್ತು ಕೆಲಸ ಮಾಡಬೇಕು. ಯಾಕೆ ಹೇಳಿ, ಆ ಸಂತೋಷನ ಹಾಗೆ ಉಳಿಸ್ಕೊಳ್ಳೋದಕ್ಕೆ ಹಾಗಂತಾರೆ. ನನಗೂ ಕೂಡ ಇವತ್ತಿನ ದಿವಸ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಯಾವುದ್ರ ಬಗ್ಗೆ? ಹೀಗೆ ವಾರದಲ್ಲಿ ವಾರ ಶುರುವಾಗ ಮುಂಚೆ ಏನೆಲ್ಲ ಆಯಿತು ಚಿಕ್ಕ ಪುಟ್ಟ ವೀಡಿಯೋ ಕ್ಲಿಪ್ಸ್ಗಳ ಮೂಲಕ, ಹಾಗೆಯೇ ನಿಮ್ಮ ಜೊತೆ ಮಾತಾಡಿ ಕೂಡ ತುಂಬ ದಿವಸ ಆಯಿತು ಅಂತೇಳಿ. ರೆಸಿಪಿನ ಇನ್ನು ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಯಾವ ರೆಸಿಪಿ ಅಂತ ಕೇಳಿದ್ರೆ, ಈರುಳ್ಳಿ ಹಾಕಿ ಕೋಡ್ಬಳೆ ಮಾಡಿದ ರೆಸಿಪಿ. ಅದ್ರ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದರೆ ಅದರಲ್ಲಿ ಹೇಳಿರೋವಂಥ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಖುಷಿಯಾಗೋದಕ್ಕೆ ಕಾರಣ ಏನು, ನಾನೊಂದು ಹೊಸ ಕ್ಯಾಮ್ರಾ ತೊಗೊಂಡೆ. ಆ ಕ್ಯಾಮ್ರಾದಲ್ಲಿ ಇದು ಮೊದಲನೇ ವ್ಲಾಗ್. ಇದು ಗಡಿಯಾರ ಶಬ್ದ ಮಾಡ್ತಿರೋದು. 1:30 ಆಗಿದೆ ಟೈಮು, ಊಟ ಮಾಡಬೇಕು. ಆದರೆ ಇನ್ನೂ ಒಂಚೂರು ಅಡುಗೆ ಮಾಡೋದಿದೆ, ತವೆ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಬೆಳಗ್ಗೆ ಒಂದು ಗೊಜ್ಜಾಗಲೇ ಮಾಡಿಟ್ಟಾಗಿದೆ ಸೂರ್ಯಕಾಯಿ ಗೊಜ್ಜು. ಹೊಸ ಕ್ಯಾಮ್ರಾ ಸ್ಕ್ರೀನು ಹಳೆ ಕ್ಯಾಮ್ರಾದಲ್ಲಿ ಮೇಲ್ಗಡೆ ಇತ್ತು, ಸೊ ಒಂಚೂರು ಮೇಲೆ ಕೆಳಗೆ ನೋಡಿದ್ರೂ ಕೂಡ ಅಷ್ಟು ವ್ಯತ್ಯಾಸ ಆಗ್ತಿರಲ್ಲ. ಈ ಕ್ಯಾಮ್ರಾದಲ್ಲಿ ಸ್ಕ್ರೀನು ಸೈಡಿಗಿದೆ. ಅವಾಗವಾಗ ನಾ ಇರೋ ಸೈಡಿಗೆ ನೋಡ್ತೀನಿ ಅಂದರೆ ಸ್ಕ್ರೀನಲ್ಲಿ ನೋಡ್ತೀನಿ ಅಂತ ಅಂದ್ಕೊಳ್ಳಿ. ಯಾಕೆಂತಂದರೆ ಇನ್ನೂ ಯೂಸ್ ಆಗಬೇಕಲ್ವ, ಹಾಗಾಗಿ. ಸೊ ಇವತ್ತಿನ ದಿವಸ ಹಾಂ ಬೆಳಗ್ಗೆ ಗೊಜ್ಜು ಮಾಡಿದ್ದೆ ಸೋರೆಕಾಯ್ದು. ಆಮೇಲೆ ನಿನ್ನೆ ಮೊನ್ನೆ ಮಾಡಿದ್ದೆ ಶಾಹಿ ಪನ್ನೀರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ರೆಸಿಪಿ ಚಾನಲ್ನಲ್ಲಿ ಇದೆ, ಬಟ್ ತುಂಬ ದಿವಸದ ಮೇಲೆ ನಾನು ಮಾಡಿದ್ದೆ. ಅಕ್ಷಯಕಲ್ಪ ಪನ್ನೀರ್ ಯೂಸ್ ಮಾಡ್ತೀರಾ, ಹೇಗಿರುತ್ತೆ ಅಂತೇಳಿ ನಿಮ್ಮಲ್ಲಿ ಕೇಳಿದ್ರಿ. ಯೂಸ್ ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಅದು ಆ ಪನ್ನೀರ್ ತರ್ಸೋಕ್ಕೆ ಶುರು ಮಾಡಿದ್ಮೇಲೆ ಮನೇಲಿ ಪನ್ನೀರ ಮಾಡಿಲ್ಲ ಅಂತ ಹೇಳ್ಬೋದು. ಯಾಕೆಂತಂದರೆ ಎಷ್ಟೊಂದು ಬ್ರ್ಯಾಂಡ್ಗಳು ಅಥವಾ ಮನೆಯಲ್ಲೇ ಹಾಲು ತಂದು ಮಾಡಿದಾಗ ಮಾಡಿ ಸ್ವಲ್ಪ ಹೊತ್ತಾದ ತಕ್ಷಣ ಹಾಲಿಂದನೋ ಅಥವಾ ಎಲ್ಲ ಹಾಲು ಜೊತೆಗಲ್ಲ, ಕೆಲವೊಂದು ಹಾಲುಗಳು ಬಳಸಿ ಮಾಡಿದಾಗ ಅಥವಾ ಕೆಲವೊಂದು ಬ್ರ್ಯಾಂಡಿಂದು ಅದರೊಳಗೆ ಮೋಸ್ಟ್ಲಿ ಹಿಟ್ಟನ್ನು ಸೇರಿಸಿರ್ತಾರೋ ಏನೋ ಗೊತ್ತಿಲ್ಲ, ಮಾಡಿ ಇಟ್ಟು ಸ್ವಲ್ಪ ಹೊತ್ತಾದ ತಕ್ಷಣ ಗಟ್ಟಿಯಾಗಿ ಹೋಗುತ್ತೆ. ಆದರೆ ಅಕ್ಷಯಕಲ್ಪದಲ್ಲಿ ಆ ಸಮಸ್ಯೆ ಬರೋದಿಲ್ಲ, ಚೆನ್ನಾಗಿರುತ್ತೆ. ಸೊ ಅದನ್ನು ಬಳಸಿ ಮಾಡಿದ್ದೆ. ಅದರದ್ದು ಒಂಚೂರು ಬರೋ ಕ್ಲಿಪ್ಪಿಂಗ್ಸ್ಗಳನ್ನ ನೋಡ್ಕೊಂಡು ಬನ್ನಿ. ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತೀನಿ ಅಂತಂದೆ, ಆದರೆ ಬೆಳಗಿಂದನೂ ರೆಕಾರ್ಡ್ ಮಾಡ್ತಾ ಇದ್ದೆ. ಇಲ್ಲಿ ನಾನು ಬೆಳಗಿನ ಸಮಯದಲ್ಲಿ ಕಾಫಿ ಡಿಕಾಕ್ಷನ್ ಹಾಕ್ತಾ ಇದ್ದೀನಿ. ಹಿಂದೆ ಒಂದು ವ್ಲಾಗಲ್ಲಿ ಇದನ್ನು ತೋರಿಸಿದಾಗ ನಿಮ್ಮಲ್ಲೇ ಒಬ್ಬರು ಕೇಳಿದರು, ಆ ಪಿಸ್ಟನ್ ಥರ ಏನಿರುತ್ತಲ್ಲ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ನೀವು ಪುಡಿ ಹಾಕ್ತೀರಾ ಅಂಥೇಳಿ. ಇವಾಗ ನಾನು ಹಾಕ್ತೀನಿ ನೋಡಿ ನೀವು. ನಾನು ಮೊದಲೇನು ಮಾಡ್ತೀನಿ ಅಂದರೆ ಸ್ವಲ್ಪ ಆ ಹೋಲ್ಗಳೆಲ್ಲ ಕವರ್ ಆಗೋಷ್ಟು ಪುಡಿನ ಹಾಕಿ ಅದ್ರ ಮೇಲೆ ಇದನ್ನು ಇಟ್ಟು ಇದ್ರ ಮೇಲೆ ಪುಡಿನ ಹಾಕೋದು. ನಾನು ನಮ್ಮ ಮನೆಗಳಲ್ಲಿ ಇದೇ ಥರನೇ ಮೊದಲಿಂದ ನೋಡ್ಕೊಂಡು ಬಂದಿರೋದು. ಡಬಲ್ ಫಿಲ್ಟರ್ ಅಂದರೆ ಇದೇ ಕಾನ್ಸೆಪ್ಟು ಅಂತ ನನಗೆ ಗೊತ್ತಿರೋ ಹಾಗೆ. ಆ ಕೆಳಗಡೆ ಇರುವಂಥ ಚಿಕ್ಕ ಹೋಲ್ಗಳನ್ನು ಕವರ್ ಮಾಡೋದಕ್ಕೆ ಸ್ವಲ್ಪ ಕಾಫಿ ಪುಡಿ ಹಾಕಿದ್ರೆ ಕಾಫಿ ಡಿಕಾಕ್ಷನ್ನು ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ ಅಂಥೇಳಿ ಅದನ್ನು ಮಾಡ್ತೀನಿ. ಅದು ನಾನೇ ಮಾಡ್ತಿರೋದು. ಆದರೆ ಈ ರೀತಿ ಮಧ್ಯದ ಏನು ಪಿಸ್ಟನ್ ಇರುತ್ತಲ್ಲ ಅಥವಾ ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಪುಡಿ ಹಾಕೋದ್ರಿಂದ ನೀರು ಹಾಕಿದಾಗ ಮೊದಲನೇದಾಗಿ ಆ ಸ್ಟ್ಯಾಂಡ್ ಏನಂದರೆ ಮಧ್ಯ ಏನಿದೆಯಲ್ಲ ಅದರಿಂದ ಅದರ ತೂತಿನ ಮೂಲಕ ಹೋಗಿ ನಂತರ ಕೆಳಗಡೆ ಸಣ್ಣ ಸಣ್ಣ ತೂತಿನ ಮೂಲಕ ಡಿಕಾಕ್ಷನ್ ಇಳಿಯುತ್ತೆ. ಹಾಗೆಯೇ ಈ ಮಧ್ಯದ ಏನು ಪಿಸ್ಟನ್ನ ಹಿಡಿದೆ ಹಾಗೆ ಪುಡಿ ಹಾಕಿ ನೀರು ಹಾಕಿಬಿಟ್ರೆ ಸಡನ್ನಾಗಿ ನೀರು ಇಳಿದ್ಬಿಡುತ್ತೆ, ಮತ್ತು ಸ್ಟ್ರಾಂಗ್ ಆಗಿ ಡಿಕಾಕ್ಷನ್ ಬರೋದಿಲ್ಲ. ನಮ್ಮ ಮನೆಗಳಲ್ಲಿ ನಾನು ತುಂಬ ದಿವಸದಿಂದ ನೋಡ್ತಿರೋದು ಹೀಗೇ ಮಾಡೋದು, ಹಾಗಾಗಿ ನಾನು ಈ ರೀತಿನೇ ಮಾಡೋದು. ಇತ್ತೀಚಿನ ದಿನಗಳಲ್ಲಿ ಫ್ರೆಂಚ್ ಪ್ರೆಸ್ ಅಂಥೇಳಿ ಏನು ಕಾಫಿ ಇದು ಮಾಡ್ತಾರಲ್ಲ ಆ ವಿಧಾನದಲ್ಲಿ ಪೌಡ್ರನ್ನು ಹಾಕಿ ಅದರ ಮೇಲೆ ಪಿಸ್ಟನ್ನು ಇಟ್ಟು ದಬ್ಬೋದು ಆ ಥರ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಬಂದಿರೋದು. ಆದರೆ ಈ ಡಬಲ್ ಫಿಲ್ಟರ್ ಕಾಫಿ ಫಿಲ್ಟರ್ ಏನಿರುತ್ತಲ್ಲ ಇದರೊಳಗೆ ಡಿಕಾಕ್ಷನ್ ಹಾಕೋದು ಇದೇ ರೀತಿಯೇ ನಾನು ನೋಡಿದ್ದು. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂಥೇಳಿ ಹೇಳಿಬಿಟ್ಟೆ. ಕಾಫಿ ರೆಡಿ ಆಯಿತು. ಬೆಳಗಿನ ಹೊತ್ತಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಬೇಕಾದ್ರೆ ಮಜಾನೇ ಬೇರೆ. ಸೊ ನೀವು ಒಂದು ಲುಕ್ನ ತೊಗೊಂಬಿಡಿ ಕಾಫಿದು. ಕಾಫಿ ತಯಾರಾಗಿದೆ, ಘಮ ಘಮ ಅಂತ ಅದ್ರದ್ದು ಪರಿಮಳ ಬರ್ತಿದೆ. ಜೊತೆಗೆ ಹಾಗೆಯೇ ತಿಂಡಿಗೂ ಕೂಡ ಕೆಲಸ ನಡೀತಾ ಇದೆ. ಇವತ್ತಿನ ದಿವಸ ಅವರೆಕಾಳನ್ನು ರೊಟ್ಟಿ ಅಂದರೆ ರಾಗಿ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬೆರೆಸ್ಕೊಂಡು ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಈ ಸೀಸನಲ್ಲಿ ಇದೆ ಲಾಸ್ಟ್ ಅವರೆಕಾಳಿನ ರೊಟ್ಟಿ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೇಲೂ ಕೂಡ ತುಂಬ ಏನಿರಲಿಲ್ಲ, ಸ್ವಲ್ಪ ಇತ್ತು, ಅದನ್ನು ಹಾಕ್ಬಿಟ್ಟು ಮಾಡಿಬಿಡೋಣ ಅಂಥೇಳಿ ಅವರೆಕಾಳನ್ನ ಬೇಯಿಸಿ ಅದ್ರ ಜೊತೆಗೆ ಈರುಳ್ಳಿ, ಕಾಯಿತುರಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಜಾಸ್ತಿ ರಾಗಿ ಹಿಟ್ಟು ಅಂದರೆ ಒಂದು 2-3 ಕಪ್ಪಷ್ಟು ರಾಗಿ ಹಿಟ್ಟು, ಹಾಗೆ 1 ಕಪ್ ಅಥವಾ 1/2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿನಿ. ಅಕ್ಕಿ ಹಿಟ್ಟು ಸೇರಿಸಿದಾಗ ಒಂದು ರೀತಿ ಒಳ್ಳೆಯ ರುಚಿ ಬರುತ್ತೆ. ಅಕ್ಕಿ ಮತ್ತು ರಾಗಿನ ಮಿಕ್ಸ್ ಮಾಡ್ಕೋಬೋದು, ಆದರೆ ಗೋಧಿನ ಸಾಮಾನ್ಯವಾಗಿ ತುಂಬ ಜನ ರೊಟ್ಟಿ ಹರಿದ ಬೆಳಗ್ಗೆ ಎದ್ದ ತಕ್ಷಣದಿಂದ ಏನೆಲ್ಲ ಆಯಿತು ಅಂತೇಳಿ ಒಂದು ಚಿಕ್ಕ ಕ್ಲಿಪ್ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಈಗ ಮತ್ತೆ ಮಧ್ಯಾಹ್ನದ ಸಮಯಕ್ಕೆ ವಾಪಸ್ ಬರೋಣ. ಇವಾಗ ಅನ್ನಕ್ಕಿಡಬೇಕು ಅಂದರೆ ರಾಜಮುಡಿ ಅಕ್ಕಿಲಿ ಅನ್ನ ಮಾಡ್ತೀನಿ ಅಂತ ನಾನು ಎಷ್ಟೊಂದ್ಸರಿ ನಿಮ್ಮ ಜೊತೆ ಹೇಳಿದ್ದೀನಿ. ಒಂದು ಎಕ್ಸ್ಕ್ಲೂಸಿವ್ ಆಗಿ ವೀಡಿಯೋ ಕೂಡ ಮಾಡಿದ್ದೆ ಆ ಅಕ್ಕಿನ ಹೇಗೆ ಬಳಸಿ ಅನ್ನ ಮಾಡ್ತೀವಿ ಅಂತ ಹೇಳಿ.
ಅದನ್ನು ನೀವು ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ನೀವು ನೋಡ್ಬೋದು. ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಬೇಳೆ, ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಅರ್ಧ ಹಾಕಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ ತೊವೆಗೆ ಅಂಥೇಳಿ. ಈಗ ಅಕ್ಕಿನ ಚೆನ್ನಾಗಿ ತೊಳೆದು, ಅಕ್ಕಿ ತೊಳೆದಿದ್ದ ನೀರನ್ನ ಏನು ಮಾಡ್ತೀನಿ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅಕ್ಕಿ ತೊಳೆದಿದ್ದ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಒಳ್ಳೆಯದದು. ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಿದೆ ತೋರಿಸ್ತೀನಿ. ಹಾಗೆಯೇ ಇನ್ನೊಂದು ಹೊಸ ಕುಕ್ಕರ್ ಯಾರು ಬಳಸ್ತಾರೆ ಅಥವಾ ಇದನ್ನು ಯಾರು ತೊಳಿತಾರೆ ಅಂಥೇಳಿ, ಅದರೊಳಗಿರುವಂತಹ ಬಿಳಿ ಅನ್ನ, ಏನು ಅಕ್ಕಿನ ಬಳಸಿ ಮಾಡಿದ ಅನ್ನನ ತೆಗೆದಿಟ್ಬಿಟ್ಟು ಅದೇ ಕುಕ್ಕರ್ನಲ್ಲೇ ರಾಜ್ಮುಡಿ ಅಕ್ಕಿನ ಹಾಕಿ ಅನ್ನಕ್ಕಿಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಒಂದೊಂದು ಸತಿ ಹಾಗೆ ಆಗತ್ತಲ್ವಾ, ಕುಕ್ಕರ್ ಸುಮ್ಮನೆ ಇವಾಗ ಇನ್ನೊಂದು ಕುಕ್ಕರ್ನ ಬಳಸಿಬಿಟ್ರೆ ಮತ್ತು ನಾಳೆ ಬೆಳಗ್ಗೆಗೆ ಇರೋದಿಲ್ಲ, ಅಥವಾ ಇವಾಗ ಯಾರು ತೊಳಿತಾರೆ, ಅಯ್ಯೋ ಬೆಳಗಿಂದ ಮಾಡಿ ಮಾಡಿ ಸಾಕಾಗೋಯ್ತು ಮತ್ತೆ ಈಗ ತೊಳಿ ಇದು ಮಾಡು ಅಂತಂದರೆ ಒಂದು ಎಕ್ಸ್ಟ್ರಾ ಕೆಲಸ ಅನ್ನೋ ಥರ ಫೀಲ್ ಬರ್ತಿರುತ್ತೆ. ಸೊ ಅದಕ್ಕೆ ನಾನೂ ಕುಕ್ಕರ್ನ ಖಾಲಿ ಮಾಡಿ ಅದೇ ಕುಕ್ಕರ್ನಲ್ಲಿ ಅನ್ನಕ್ಕೆ ಅನ್ನಕ್ಕಿಡ್ತಾ ಇದ್ದೀನಿ. ಅಕ್ಕಿ ತೊಳೆದಿದ್ದ ನೀರನ್ನ ಈ ರೀತಿ ಒಂದ್ರೊಳಗೆ ಕಲೆಕ್ಟ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕ್ತೀನಿ. ನಾನು ಹಿಂದೆ ಕೂಡ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ, ಆ ಗಿಡಕ್ಕೆ ಹಾಕ್ತೀನಿ, ಗಿಡಕ್ಕೆ ಹಾಕೋದ್ರಿಂದ ಒಳ್ಳೇದಾಗತ್ತೆ ಅಂತ ಯಾರೋ ಹೇಳಿ ಕೇಳಿದ್ದು, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ. ಒಂದು ಗಿಡಕ್ಕಂತೂ ಎಷ್ಟು ಹುಳ ಬಂದಿತ್ತು ಅಂದರೆ ಕಣಗಿಲೆ ಹೂವಿನ ಗಿಡ, ಪಿಂಕ್ ಕಲರ್ ಹೂ ಬಿಡುತ್ತೆ ಕಣಗಿಲೆದು, ನಂಗೆ ತುಂಬ ಇಷ್ಟ ಅದು. ಅದು ಮನೇಲಿ ಇದ್ರೆ ಅಟ್ಲೀಸ್ಟ್ ಒಂದು 4-5 ಹೂ ಸಿಕ್ಕರೂ ಸಾಕು ಒಂದೊಂದು ಇಡಕ್ಕೆ. ಮನೇಲಿ ಬೆಳೆದಿದ್ದ ಹೂ ಮುಂದೆ ಇನ್ಯಾವ ಹೂವು ಶ್ರೇಷ್ಠ ಅಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಮಾರ್ಕೆಟ್ ಹೋಗಿ ನೋಡಿಬಿಟ್ರೆ ಹೂವನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಅಂದರೆ ಅವ್ರಿಗೆ ಅದು ಬಿಸ್ನೆಸ್ಸು, ಆಮೇಲೆ ಲಾಟ್ ಗಟ್ಟಲೆ ಅವ್ರಿಗೆ ಮಾಡಬೇಕಾದ್ರೆ ನಮ್ಮ ಥರ ನೀಟಾಗಿ ತೊಳೆದು ಕೈ ಕಾಲಿಗೆ ಟಚ್ ಆಗದಂಗೆ ಆ ಥರ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಅಂತ ಅನ್ಕೋತೀನಿ. ಅದರಲ್ಲೂ ಮಲ್ಲಿಗೆ ಹೂ ಸ್ವಲ್ಪ ನಾಜುಕಾಗಿ ಮಾಡ್ತಿರ್ತಾರೆ ಅಂತ ಮಲ್ಲಿಗೆ ಹೂ ತೊಗೋತೀವಿ. ಕೆಲವು ಸರ್ತಿ ಸೇವಂತಿಗೆಲ್ಲ ತೊಗೊಳ್ಳೇಬೇಕಾಗತ್ತೆ, ಏನು ತೊಗೊಳಕ್ಕಾಗಲ್ಲ ಅಂತ ಹೇಳಿ ಬಿಡೋದಕ್ಕಾಗೋ, ಆದರೆ ಬೇಕಾದಾಗ ತೊಗೊಳ್ಬೇಕು, ಆದರೆ ಈ ಥರ ಮಾಡ್ತಾರೆ ಅಂತೇಳಿ ಬಿಡೋದಕ್ಕಾಗೋದಿಲ್ಲ. ಸೊ ಈ ಥರ ಕಣಗಿಲೆ ಹೂವಿನ ಗಿಡಕ್ಕೆ ಹುಳ ಬಂದ್ಬಿಟ್ಟಿತ್ತು. ಅದು ಎಷ್ಟು ಅಂತಂದರೆ ಬಿಳಿ ಹುಳ ಬಂದಿತ್ತು, ಒಂಥರ ಚಿಕ್ಕ ಚಿಕ್ಕದು, ಎಲೆ ಪೂರ್ತಿ ಕವರ್ ಆಗಿತ್ತು. ಅದಕ್ಕೆ ಹಾಕಕ್ಕೆ ಶುರು ಮಾಡಿದೆ ಈ ಏನಿದೆಯಲ್ಲ ಈ ಅಕ್ಕಿ ತೊಳೆದ ನೀರು ಕಾಣಿಸ್ತಿದೆಯಲ್ಲ, ಇದು ಇದನ್ನು ಹಾಕಕ್ಕೆ ಶುರು ಮಾಡಿದೆ. ಈ ಗಿಡ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂಥೇಳಿ, ಹೂವು ಎಷ್ಟು ಚೆನ್ನಾಗಿ ಬರ್ತಿದೆ, ಆಮೇಲೆ ಗಿಡದಲ್ಲಿ ಒಂದು ರೀತಿ ಆರೋಗ್ಯ ಬಂದು ಕಾಣಿಸ್ತಾ ಇದೆ. ನನಗೆ ಅದು ಖುಷಿಯಾಗಿ ಹೋಯಿತು. ಈ ಅಕ್ಕಿ ತೊಳೆದ ನೀರನ್ನ ಗಿಡಕ್ಕೆ, ಇದರೊಳಗೆ ಇನ್ನೂ ಒಂದೆರಡು ಏನೇನೋ ಬೆಳೆದ್ಬಿಟ್ಟಿದೆ. ಇದೆ ಆ ಕಣಗಿಲೆ ಹೂವಿನ ಗಿಡ, ಅಲ್ಲಿ ಹೂ ಕಾಣಿಸ್ತಿದೆಲ್ಲ, ಅದು ನೆನ್ನೆ ಅರಳಿದ್ದು, ಇವತ್ತಾಗಲೇ ಸ್ವಲ್ಪ ಇದಾಗೋಗಿದೆ. ಇವತ್ತು ಅರಳಿದ ಹೂ ಇದೆ ಇಲ್ಲಿ ಕಾಣಿಸ್ತಿದಲ್ಲ, ಈ ಕಡೆ ತೋರಿಸ್ತೀನಿ. ಈ ನೀರು ಹಾಕಿ ಹಾಕೇನೆ ಈ ಗಿಡ ಇಷ್ಟು ಚೆನ್ನಾಗಿದ್ದು. ಫುಲ್ಲು ಈ ಎಲೆ ಏನಿದೆಯಲ್ಲ ಇದ್ರ ಪೂರ್ತಿ ಹುಳ ಬಂದಿತ್ತು. ಇದೇ ಹೊಸದಾಗಿ ಅರಳಿರೋ ಹೂ ಇದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಆ್ಯಕ್ಚುಲಿ ಇದು ನೆನ್ನೆ ಅರಳಿರೋದು ಹೂ, ಇದು ಇದನ್ನು ನಾನು ನೆನ್ನೆ ದೇವ್ರಿಗೆ ಇಟ್ಟಿಲ್ಲ, ಇದು ಇವತ್ತು ಅರಳಿರೋದು ಸ್ವಲ್ಪ. ಅದಕ್ಕೆ ಇದ್ರೊಳಗೆ ಒಂದು 4 ಬಾಡು ಹೋಗಿದೆ. ಈ ಎಲೆ ಮೇಲೆ ಫುಲ್ಲು ಬಿಳಿ ಬಿಳಿ ಹುಳ, ಇಲ್ಲಿ ಇನ್ನೂ ಒಂಚೂರಿದೆ, ಆದರೆ ಈಗ ಹೋಗ್ತಾ ಇದೆ ಇದು. ಇದಕ್ಕೆ ನಾನೇನೋ ಔಷಧಿ ಇನ್ನೂ ಹೊಡೆದಿಲ್ಲ, ಅಂದರೆ ಬೇವಿನ ಎಣ್ಣೆದು ಒಂದು ಸ್ಪ್ರೇ ಥರ ಸಿಗುತ್ತೆ, ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಅದು ಕೂಡ ನನಗೆ ರೆಗ್ಯುಲರಾಗಿ ಏನು ಮಾಡೋಕ್ಕಾಗಲಿಲ್ಲ. ಆವಾಗವಾಗ ಯಾವಾಗಲೋ ಒಂದು ಸತಿ ಹಾಕಿದ್ದು, ಆದರೆ ಇದು ಫುಲ್ಲು ಈ ಅಕ್ಕಿ ನೀರಿಂದನೇ ರಿವೈವ್ ಆಗಿ ಇಷ್ಟು ಮಟ್ಟಿಗೆ ಹೂ ಬಿಡೋಂಗಾಗಿದೆ ಅಂತ ಹೇಳ್ಬೋದು. ಗಿಡಕ್ಕೆ ಅದು ಅಕ್ಕಿ ತೊಳೆದಿದ್ದ ನೀರನ್ನು ಹಾಕಿ ಹಾಕಿ ಎಷ್ಟೋ ಅದಕ್ಕೊಂದು ರೀತಿ ಆರೋಗ್ಯದ ಕಳೆ ಬಂದಿದೆ, ಹೂ ಬಿಡೋಕೆ ಶುರುವಾಗಿದೆ. ಅದು ಮೇಜರ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಮುಂಚೆ ಹೂ ಬಿಡ್ತಿರ್ಲಿಲ್ಲ, ಅದು ಬರೀ ಎಲೆ ಬಿಟ್ಕೊಂಡು, ಅಂದರೆ ಚಿಕ್ಕ ಚಿಕ್ಕ ಎಲೆ ಬರ್ತಿತ್ತು ಬಟ್ ಹೂ ಒಂದು ಬಿಡ್ತಿರ್ಲಿಲ್ಲ. ಎಷ್ಟೊಂದು ಆ ಹುಳದ ಕಾಟದಿಂದನೋ ಮೋಸ್ಟ್ಲಿ ಮೊಗ್ಗೆಲ್ಲ ತಿಂತಿತ್ತು ಅನ್ನೋದಿಲ್ಲ. ಇವಾಗ ಎಷ್ಟೋ ಕಡಿಮೆ ಆಗಿದೆ, ಆ್ಯಂಡ್ ಒಂದೊಂದು ಬಂಚಲ್ಲಿ ಹೂ ಬಿಡ್ತಿದೆ. ಅಕ್ಕಿ ನೀರು ವರ್ಕ್ ಆಗುತ್ತೆ ಯಾವ್ದಾರ ಗಿಡನ ರಿವೈವ್ ಮಾಡಬೇಕು ಅಂತಂದರೆ. ನನಗೆ ತುಂಬ ಪ್ರಿಯವಾದ ಗಿಡ ಅದು, ಯಾಕೆಂದರೆ ಅದರೊಳಗಿರೋ ಆ ಪಿಂಕ್ ಪಿಂಕ್ ಹೂಗಳಿದೆಯಲ್ಲ ಅದು ನೋಡೋಕ್ಕೂ ಚೆನ್ನಾಗಿ, ಹಾಗೆಂದರೆ ದೇವ್ರಿಗೆ ಇಡೋದಕ್ಕೆ ಸಿಗತ್ತಲ್ಲ ಅಂತ ಒಂದು ಖುಷಿ. ತುಂಬಾ ಅದು ತುಂಬಾ ಆ ಟಿಪ್ ಹೆಲ್ಪ್ಫುಲ್ ಆಯಿತು ಅಂತ ನನಗೆ ಅನಿಸ್ತು. ಟ್ರೈ ಮಾಡಿ ನೋಡಿ ನೀವು. ಆದರೆ ಇದ್ರ ಗಿಡ ವಿಳ್ಯದೆಲೆ ಬಳ್ಳಿ ಏನಿತ್ತಲ್ಲ ಅದನ್ನು ಹಾಕಿದ್ದು ಬಂತು, ಆದರೆ ನಮ್ಮ ಬಾಲ್ಕನಿಗೆ ಬರೋ ಹಕ್ಕಿಗಳು ಆ ಎಲೆನ ಮೋಸ್ಟ್ಲಿ ತಿಂದು ಅಥವಾ ಕಿತ್ತು. ಯಾಕೆಂದರೆ ಒಂದು ದಿವಸ ನೋಡಿದಾಗ ಆ ಎಲೆನ ಅರ್ಧಂಬರ್ಧ ಹಿಂಗೆ ಕಿತ್ತದಂಗೆ ಇತ್ತು, ಒಂದು 2-3 ಎಲೆ ಬಂದಿತ್ತು ಅದರೊಳಗೆ ಸರ್ವೈವ್ ಆಗ್ತಿತ್ತು.
ಆದರೆ ಮೋಸ್ಟ್ಲಿ ಅಲ್ಲಿ ಹಕ್ಕಿಗಳು ಎಲೆನ ಕಿತ್ತಿದ್ವೋ ಏನೋ ಗೊತ್ತಿಲ್ಲ, ಅಥವಾ ಹೆಂಗೆ ಹೋಯ್ತೋ ಗೊತ್ತಿಲ್ಲ, ಚೆನ್ನಾಗಿರೋ ಒಂದು ಮೂರು ಎಲೆ ತಂತಾನಾಗೆ ಮಾಯ ಆಗೋಯ್ತು. ಹಿಂದಿನ ದಿವಸ ಇದ್ದಿದ್ದ ನಾಳೆ ದಿವಸಕ್ಕೆ ಎಲೆನೇ ಇರಲಿಲ್ಲ, ಅದು ಅಟ್ಲೀಸ್ಟ್ ಕೆಳಗೆ ಬಿದ್ದಿದೆಯೋ ಅಥವಾ ಉದ್ರಿದ್ರೆ ಅಲ್ಲೇ ಎಲ್ಲ ಕೆಳಗಿರ್ಬೇಕಲ್ವ, ಆ ಕೆಳಗೂ ಇರಲಿಲ್ಲ, ಎಲೆ ಸುತ್ತಮುತ್ತ ಎಲ್ಲೂ ಕಾಣಿಸ್ಲಿಲ್ಲ, ಏನಾಯ್ತದೆ ಗೊತ್ತಿಲ್ಲ. ಆ ಥರ ಆದರೆ ಈ ವಿಳ್ಯದೆಲೆ ಬಳ್ಳಿ ಇರುತ್ತಲ್ಲ ಅದನ್ನು ಅದನ್ನು ಮಾಡ್ತಿದ್ದೆ, ಈ ಅಕ್ಕಿ ನೀರನ್ನೇ ಹಾಕಿ ಚೆನ್ನಾಗಿ ಅದನ್ನು ಕೂಡ ಅಂದರೆ ರಿವೈವ್ ಅಲ್ಲ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಿದ್ದೆ, ಯಾಕೆಂದರೆ ಅದು ಹೊಸ್ದಾಗ ಹಾಕಿದ್ದು. ಬಟ್ ಅದರೊಳಗೆ ಆಗಲಿಲ್ಲ, ಆದರೆ ಕಣಗೆ ಗಿಡಕ್ಕೆ ವರ್ಕ್ ಆಯಿತು. ಹೊಸ ಕ್ಯಾಮ್ರ ಜೊತೆಗೆ ಇನ್ನು ಏನ್ ಬೇಕು ಅದೇನೋ ಹೇಳ್ತಾರಲ್ಲ, ಕಟ್ಕೊಂಡ ಮೇಲೆ ಏನ್ ಬೇಕು ಅಂತ, ಹಂಗೆ ತಗೊಂಡ್ಮೇಲೆ ಇದನ್ನ ಅರ್ಥ ಮಾಡ್ಕೋಬೇಕು. ಸಾಕಷ್ಟು ಫೀಚರ್ಸ್ ಗಳಿರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಕ್ಯಾಮ್ರ ಜೊತೆಗೆ ಫೋನ್ ಜೊತೆಗೂ ಅಷ್ಟೇ, ಎಷ್ಟೊಂದು ಫೀಚರ್ಸ್ ಎಲ್ಲ ಈ ರೀತಿ ಇದೆಯಾ ಅಂತ ಎಷ್ಟೋ ದಿವಸ ಆದ್ಮೇಲೆ ಗೊತ್ತಾಗತ್ತೆ. ಕ್ಯಾಮ್ರದ್ದು ಅಷ್ಟೇ ಕಟ್ಕೊಂಡ ಮೇಲೆ ಏಗ್ತಾ ಇರೋದು ಇವಾಗ ಸ್ವಲ್ಪ ಮಟ್ಟಿಗೆ ನಂಗೆ ಗೊತ್ತಾಗಿದೆ. ಕ್ಯಾಮ್ರಾ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೆ ಕೈಗೆ ಎತ್ಕೊಂಡ್ರೆ ಬ್ಲಾಗ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಾವೇನೋ ಹೇಳ್ಬೇಕು ಅಂತಿರ್ತೀವಿ, ಆ ಥಾಟ್ ತಲೆಯಲ್ಲಿ ಓಡ್ತಿರುತ್ತೆ, ಅದನ್ನ ಹೇಗೆ ಹೇಳ್ಬೇಕು ಅನ್ನೋದ್ರ ಸೆಂಟೆನ್ಸ್ ಫಾರ್ಮ್ ಮಾಡೋದ್ರ ಬಗ್ಗೆ ಆ ಕಡೆ ಗಮನ ಇರುತ್ತೆ. ಅಂಥದ್ರಲ್ಲಿ ಕ್ಯಾಮ್ರಾ ಬಗ್ಗೆ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ, ಸ್ವಲ್ಪನೇ ಮುಂಚೆನೆ ತಿಳ್ಕೊಂಡಿದ್ರೆ ಚೂರು ಪರ್ ಹೊಂಟು ಹೋಗೋದು. ಮುಂಚೆ ನಂತರ ಇದ್ದಿದ್ದು ಸಖತ್ ವೈಡ್ ಆ್ಯಂಗಲ್ಲು, ಸೊ ಎಲ್ಲಿಟ್ರು ಏನೋ ಫ್ರೇಮ್ ಚೆನ್ನಾಗಿ ಕವರ್ ಆಗ್ತಿತ್ತು. ಇದು ವೈಡ್ ಆ್ಯಂಗಲ್ ಅಲ್ಲ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸಿದೆ. ಅದು ನೋ ನೀವು ಹೇಳಬೇಕು ಹೇಗಿದೆ ಅಂತೇಳಿ. ವೈಡ್ ಆ್ಯಂಗಲ್ ಇದ್ದಾಗ ಏನಾಗುತ್ತೆ ಅಂದರೆ ಆ ಫ್ರೇಮ್ ದೊಡ್ಡದಾಗಿದ್ದಾಗ ನೀವು ಎಲ್ಲಿ ಏನ್ ಮಾಡ್ತಿದ್ರು ಕವರ್ ಆಗುತ್ತೆ, ಸೊ ತುಂಬ ಕಾನ್ಶಿಯಸ್ ಆಗಿ ಫ್ರೇಮ್ನ ಸೆಟ್ ಮಾಡ್ಕೊಳ್ಳೋದಿಲ್ಲ. ಸ್ವಲ್ಪ ಇದು ವೈಡ್ ಆ್ಯಂಗಲ್ ಅಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಅನ್ನ ಕಿಟ್ಟಿದ್ದೀನಿ, ಅನ್ನ ಆಗಲಿ, ಅಷ್ಟರಲ್ಲಿ ಈ ತೋಬೆಗೆ ಸ್ವಲ್ಪ ಒಂಚೂರು ಉಪ್ಪು ಹಾಕಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಕೆಲಸ ಮುಗಿಯುತ್ತೆ. ಜಾಸ್ತಿ ಏನು ಇದು ಮಾಡ್ತಿಲ್ಲ ಅಂದರೆ ಬರೀ ಬೇಳೆ ಜೊತೆಗೆ ಒಂಚೂರು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು, ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ವಿಶೇಷ ರುಚಿ ಬರುತ್ತೆ ತೊಗೆಗೆ. ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು ಅಂದರೆ ಬರೀ ಬೋಲ್ಟ್ ತೊಗೆ ಮಾಡ್ತಿದ್ದಾಗ. ಅಂದ್ರೆ ಎಕ್ಸಾಮ್ ಟೈಮು, ಹೊರಗಡೆ ಹೀಟ್ ಅಲ್ಲದೆ ಮನೆ ಒಳಗೂ ಹೀಟ್ ಇರುತ್ತೆ, ಯಾಕೆ ಅಂದ್ರೆ ಎಕ್ಸಾಮ್ ಅಲ್ವಾ, ಎಲ್ಲ ಬಿಸಿ ಕಾಲ ಏರ್ತಿರುತ್ತೆ, ಹೀಟ್ ಅಲ್ಲ ಕಾಲ ಏರ್ತಿರುತ್ತೆ, ಹೊರಗಡೆ ಬಿಸಿಲು ಜಾಸ್ತಿ ಕಾಲ ಏರ್ತಿರುತ್ತೆ, ಮನೆ ಒಳಗಡೆ ಎಕ್ಸಾಮಿನ ಕಾವು. ಪಿ ಯು ಸಿ ದು ಎಸ್ ಎಲ್ ಸಿ ದು ಎಷ್ಟೊಂದು ಮನೆಗಳಲ್ಲಿ ಮಕ್ಕಳು ಖಂಡಿತ ಬರೀತಿರ್ತಾರೆ. ಪಿ ಯು ಸಿ ಮುಗ್ಗೆಗೆ ಬಂತು ಅಂತ ಅನ್ಕೊಳ್ತೀನಿ ನಾನು, ಅಥವಾ ಇಲ್ಲ ಇನ್ನೂ ಇದೆ ಅನ್ಸುತ್ತೆ, ಈ ತಿಂಗಳು ಪೂರ್ತಿ ಇದೆ ಅಂತ ಅನ್ಕೊಳ್ತೀನಿ ನನಗೆ ಗೊತ್ತಿರೋ ಪ್ರಕಾರ. ಅದಾದಮೇಲೆ ಎಸ್ ಎಲ್ ಸಿ ಅನ್ಸುತ್ತೆ ಸ್ಟೇಟಿಂದು, ಐ ಸಿ ಎಸ್ ಸಿ ಅವ್ರಿಗೆಲ್ಲ ಶುರುವಾಗಿದೆ, ಹಾಗೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅವ್ರಿಗೆ ಶುರುವಾಗಿದೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ನಿಮ್ಮ ಮನೆಗಳಲ್ಲಿ ಯಾರೋ ಇದ್ರೆ ಕಡಿತ ಕಮೆಂಟ್ ಮಾಡ್ತೀನಿ. ಸಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಎಕ್ಸಾಮಿನ ಕಾವು ಹೊರಗಡೆ ಬಿಸಿಲು ಕಾವು ಎರಡು ಏರ್ತಿರುತ್ತೆ, ಅಮ್ಮಂದ್ರಿಗೆ ಎಲ್ಲ ಥರದಲ್ಲೂ ಬಿಸಿಯಾಗಿ ಇಡೋದಕ್ಕೆ ಏನೇನು ಬೇಕೋ ಎಲ್ಲ ಇದೆ, ಯಾಕಂದರೆ ಸಮರ್ ಹಾಲಿಡೇಸ್ ಬಂದ ತಕ್ಷಣ ಹೊಟ್ಟೊತ್ತಿಗೆ ಏನೇನು ಅಡುಗೆ ಮಾಡ್ಕೊಡೋದಪ್ಪ, ಏನು ಜ್ಯೂಸ್ ಮಾಡೋದು ಅಂತ ಅನಿಸಿರುತ್ತೆ, ಯಾಕಂದರೆ ಮನೇಲೇ ಇದ್ದಾರೆ ಮಕ್ಕಳು ಅಂತಂದರೆ ಅಮ್ಮ ಹಸುವಾಗ್ತಿದೆ ಅನ್ನೋದಕ್ಕೆ ಖಂಡಿತ ಗ್ಯಾರಂಟಿ. ಇದು ಸ್ವಲ್ಪ ನೀರೇ ಆಗೋಯ್ತು, ಪರವಾಗಿಲ್ಲ, ಕುದ್ಮೇಲೆ ಒಂಚೂರು ಗಟ್ಟಿಯಾಗುತ್ತೆ. ಇದಕ್ಕೆ ಒಂಚೂರು ಉಪ್ಪು ಹಾಕಿದ್ದೀನಿ, ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ, ಹಾಂ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ. ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ, ತುಪ್ಪದಲ್ಲಿ ಸಾಸಿವೆ ಜೀರಿಗೆ ಒಣಮೆ ಕೆಂಪು ಮೆಣಸಿನ್ಕಾಯಿ ಅಲ್ಲ ಅಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು ಒಗ್ಗರಣೆ, ಆಮೇಲೆ ನಿಂಬೆಹಣ್ಣು. ಕರೆಂಟು ಹೋಗಿ ಬಂದು ತುಂಬ ಮಾಡ್ತಾ ಇದೆ, ಹಂಗಾಗಿ ಬೇಸಿಗೆಗಾಲ ಬಂತು ಅಂದರೆ ಕರ್ಬೂಜದ ಹಣ್ಣು ಕಲ್ಲಂಗಡಿ ಹಣ್ಣು ಧಾರಾಳವಾಗಿ ಸಿಗ್ತಾ ಹೋಗುತ್ತೆ. ಬಿಸಿಲಿನ ಏನಾದ ಹಾಗೆ ತಡ್ಕೊಳ್ಳೋದಕ್ಕೆ ಏನಾರ ತಣ್ಣಗೆ ಕುಡಿಯೋಣ ತಿನ್ನೋಣ ಅಂತ ಅನ್ನಿಸ್ತಿರತ್ತೆ. ಮಧ್ಯಾಹ್ನದೊತ್ತು ಈ ಥರ ಹೆಚ್ಕೊಂಡು ಕಲ್ಲಂಗಡಿ ಹಣ್ಣು ತಿನ್ನೋದಕ್ಕೆ ಭಾರಿ ಮಜಾ ಕೊಡುತ್ತೆ.
ಅದರಲ್ಲೂನು ಸ್ವೀಟಾಗಿ ಚೆನ್ನಾಗಿದ್ರಂತೂ ಇನ್ನೂ ಖುಷಿಯಾಗಿ ಹೋಗುತ್ತೆ. ಇವಾಗ ಸೀಸನಲ್ಲೂ ಇವಾಗ ತಿನ್ನಲೇಬೇಕು. ಜೊತೆಗೆ ಈ ಬಿಸಿಲಿಗೆ ಸ್ವಲ್ಪ ನೀರು ಎಷ್ಟು ಅಂತ ಕುಡಿಯೋಕ್ಕಾಗುತ್ತೆ, ಎಷ್ಟು ಒಂದೊಂದು ಸ್ವಲ್ಪ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ನೀರು ಕುಡಿದು ಕುಡಿದು ನೀರು ಹೊಟ್ಟೆ ಭಾರ ಆಗ್ತಿದೆಯೇನೋ ಅನಿಸುತ್ತೆ. ಆವಾಗ ಇಂಥ ಹಣ್ಣಿದ್ದೆ ಹೆಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲುಗಡೆ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನ ಸ್ಪ್ರಿಂಕಲ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಅದು ಇನ್ನೂ ಇದ್ರ ಸ್ವೀಟ್ನೆಸ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಾಂತಂದರೆ ಹಾಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮಾಮೂಲಿ ಉಪ್ಪಿದ್ರೂ ಕೂಡ ಒಂದು ಚಿಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ನಿಮ್ಮ ಹತ್ರ ಮಾತಾಡ್ತಿದ್ದೆ, ಅದಾದಮೇಲೆ ಏನೂ ವ್ಲಾಗ್ ಮಾಡಲಿಲ್ಲ, ಮನೆಗೂ ಯಾರೋ ಬಂದಿದ್ದರು ಸೊ ಅಲ್ಲೇ ಟೈಮ್ ಹೊಟ್ಟೋಯ್ತು ನನಗೆ. ಇವಾಗ ರಾತ್ರಿ ಎಷ್ಟು ಗಂಟೆ ಆಗಿದೆ, 7:30 ಆಗ್ತಾ ಬಂತು. ಸರಿ ವ್ಲಾಗ್ ಮಾಡ್ತಿದ್ದೆ ಅಲ್ಲ, ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾ ಇತ್ತೆ ಕೈಗೆತ್ಕೊಂಡೆ. ಲಾಸ್ಟ್ ವೀಕೆಂಡು ಅಂದರೆ ಭಾನುವಾರ ಮತ್ತು ಸೋಮವಾರ ನಾನು ತಿರುಪ್ತಿಗೆ ಹೋಗಿದ್ದೆ. 24 hours ಶೀಘ್ರ ದರ್ಶನ ಅಂತ ಏನು KSTDC ಅವರು ಮಾಡ್ತಾರಲ್ಲ, ಸೊ ಅದರಲ್ಲಿ ಹೋಗಿದ್ದೆ. ಆ್ಯಕ್ಚುಲಿ ನಾನು ಫುಲ್ ವ್ಲಾಗ್ ಮಾಡಬೇಕು ಅಂತ ಆಸೆ ಇತ್ತು, ಯಾಕೆಂತಂದರೆ 24 hoursಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಅನುಕೂಲ ಆಗಿದೆ. ಸೊ ಒಂದು ಇನ್ಫಾರ್ಮೇಷನ್ನು ಎಷ್ಟೊಂದು ನನಗೆ ಗೊತ್ತಿರ್ಬೋದು, ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಜೊತೆಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿತ್ತು ಹೇಗಿರುತ್ತೆ ಅಂತೇಳಿ. ಬಟ್ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಮಟ್ಟಿಗೆ ಶುರು ಮಾಡಿದೆ, ಅಲ್ಪ ಸ್ವಲ್ಪ ವೀಡಿಯೋಸು ನಾನು ಇಲ್ಲಿ ಮಾತಾಡ್ತಿದ್ದ ಹಾಗೇ ನಿಮಗೆ ಇಲ್ಲಿ ವೀಡಿಯೋ ಕ್ಲಿಪ್ಗಳು ಬರ್ತಾ ಹೋಗುತ್ತೆ. ಬಟ್ ಪೂರ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಒಂದು ಪಾಯಿಂಟ್ ಆದಮೇಲೆ ಫೋನು ಡೆಪಾಸಿಟ್ ಮಾಡಿ ಹೋಗ್ಬಿಡ್ಬೇಕಾಗತ್ತೆ, ಫೋನ್ ಇಟ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಸಾಕಷ್ಟು ಸುಸ್ತಾಗಿ ಹೋಗಾಯಿತು. ಏನು ಅಂತಂದರೆ ಇಲ್ಲಿಂದ ರಾತ್ರಿ 9 ಗಂಟೆಗೆ ಹೊರಡುತ್ತೆ ಯಶವಂತಪುರ. ಆಮೇಲೆ ಒಂದು 4-5 ಪಾಯಿಂಟ್ಗಳಿದೆ, ಪಿಕಪ್ ಪಾಯಿಂಟ್ಸು KSTDC ಅವ್ರದ್ದು. ಇದು ಓಲ್ವೋ ಬಸ್ಗಳು ಆಮೇಲೆ ಮಲ್ಟಿ ಆ್ಯಕ್ಸೆಲ್ಲು ಎರಡು ಥರದ್ದು, ಮೂರು ಥರ ಏನೋ ಇದೆ ಅನಿಸ್ತು, ಅಥವಾ ಎರಡು ಥರ ಇರ್ಬೋದು. ನಾನು ಮಲ್ಟಿ ಆ್ಯಕ್ಸೆಲಲ್ಲಿ ಹೋಗಿದ್ದು. ಸೊ 2,750 rupees ಕೊಟ್ಟರೆ ಒಬ್ಬರಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ 9 ಗಂಟೆಗೆ ಹೊರಡ್ತು, ರಾತ್ರಿ 1:30 2 ಗಂಟೆ ಹಾಗೆ ತಿರುಪ್ತಿ ತಲುಪಿದ್ವಿ. ತಲುಪಿದ ಮೇಲೆ ಅಲ್ಲೊಂದು ಹೋಟ್ಲಲ್ಲಿ ಫ್ರೆಶ್ ಇದು ಸ್ನಾನ ಮಾಡಿಕೊಂಡು ರೆಡಿ ಆಗೋದಕ್ಕೆ ಬಿಡ್ತಾರೆ. ಒಂದು 2 hours 2:30 ಹೋದ್ವಿ, ಸೊ 4 ಗಂಟೆ ಹಾಗೆ ರೆಡಿ ಇರಿ, ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಸೊ 4 ಗಂಟೆ ಹೊತ್ತಿಗೆ ಅಂದರೆ ಒಂದು 1/2 ಗಂಟೆ ಹೆಂಗೆ ಹೆಂಗೋ ರೆಸ್ಟ್ ತೊಗೊಂಡು ಸ್ನಾನ ಮಾಡಿಕೊಂಡು, ಹೋಟ್ಲೆಲ್ಲ ಪರವಾಗಿಲ್ಲ, ಡೀಸೆಂಟ್ ಆಗಿತ್ತು. ಬಸ್ಸು ಕೂಡ ಚೆನ್ನಾಗಿತ್ತು. ಬಟ್ ಏನಂದರೆ ಅಲ್ಲಿಗೆ ಹೋದ್ಮೇಲೆ ಶುರುವಾಗಿದ್ದು ಅಂದರೆ ಬಿಸಿಲು ಸೆಕೆ ಇದೆಲ್ಲ, ಅದನ್ನು ದರ್ಶನ ಚೆನ್ನಾಗಾಯಿತು, ದರ್ಶನ ಚೆನ್ನಾಗಾಯಿತು. ಆದರೆ ತಿರುಪ್ತಿ ನೂಕು ನುಗ್ಲು ಗೊತ್ತಲ್ಲ ನಿಮ್ಗೆ ಹೆಂಗಿರುತ್ತೆ ಅಂತ, ಹೋದವ್ರಿಗಂತೂ ಚೆನ್ನಾಗಿ ಗೊತ್ತಿರುತ್ತೆ. ಹೋಗಿಲ್ಲದೆ ಇರೋರಿಗೆ ತುಂಬಾ ರಶ್ ಇರಲಿ ಇಲ್ಲದೆ ಇರಲಿ ಒಂಥರ ಜನ ನೂಕಾಡ್ತಾರೆ, ಅದು ಏನೋ ಗೊತ್ತಿಲ್ಲ ಎಷ್ಟು ಆರಾಮಾಗಿ. ಆ್ಯಕ್ಚುಲಿ ಬೇರೆಯವರು ಬೇರೆ ದಿವಸಗಳಲ್ಲಿ ನೋಡಿದವರೆಲ್ಲ ಹೇಳ್ತಿರೋದು ಇವತ್ತೇನು ಜನನೇ ಇಲ್ಲ, ಆದರೂ ಎಷ್ಟು ಒಬ್ರನ್ನೊಬ್ರು ನೂಕೋದು ಎಲ್ಲ ಮಾಡ್ತಿದ್ದಾರೆ ಅಂಥೇಳಿ. ಸೊ ಬೆಳಗ್ಗೆ ಬೇಗ ಎದ್ದು 4 ಗಂಟೆಗೆ ಎದ್ದು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ. 5 ಗಂಟೆಗೇನೋ ಬಾಗಿಲು ತೆಗೀತದು ದೇವ್ರ ದರ್ಶನ. ಅಲ್ಲೂ ಕೂಡ ಹೋದ ತಕ್ಷಣ ಏನಾಗಲಿಲ್ಲ, 5 ಗಂಟೆಯಿಂದ 6 ಗಂಟೆವರೆಗೂ ಕೂತಿದ್ವಿ ಅನಿಸುತ್ತೆ ಮೋಸ್ಟ್ಲಿ. ಹಾಂ ಕೂತಿದ್ವಿ, ಕೂತ್ಕೊಂಡು ದೇವ್ರ ದರ್ಶನ ಆಯಿತು, ದರ್ಶನ ಆಗಿ ಹೊರಗೆ ಬಂದ್ವಿ. ಆಮೇಲೆ ತಿಂಡಿ ನಾವು ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಿದ್ದಲ್ಲ ಹೋಟೆಲ್, ಅಲ್ಲಿಗೆ ಕರ್ಕೊಂಡೋಗಿ ತಿಂಡಿ ಕೊಟ್ಟರು. ತಿಂಡಿ ಎಲ್ಲ ಚೆನ್ನಾಗಿತ್ತು, ಇಡ್ಲಿ ವಡ ದೋಸೆ ಪೊಂಗಲ್ಲು ಎಲ್ಲ ಇತ್ತು, ಚೆನ್ನಾಗಿತ್ತು, ಅದೆಲ್ಲ ಚೆನ್ನಾಗಿತ್ತು. ಅದಾದಮೇಲೆ ತಿಂದಮೇಲೆ ಮತ್ತೆ ಬಸ್ ಹತ್ಕೊಂಡು ಇದಕ್ಕೆ ಬಂದುಬಿಟ್ಟು
ಒಂದು ಬಸ್ ಸ್ಟಾಪಿಗೋ ಬಸ್ ಸ್ಟ್ಯಾಂಡಿಗೋ ಬಂದ್ಬಿಟ್ಟು ಅಲ್ಲಿಂದ ಗೌರ್ಮೆಂಟ್ ಬಸ್ನಲ್ಲಿ ತಿರುಮಲಗೆ ಕರ್ಕೊಂಡು ಹೋಗ್ತಾರೆ. ಈ ಮಲ್ಟಿ ಆಕ್ಸೆಲ್ ಬಸ್ಸು ಬೆಟ್ಟದ ಮೇಲೆ ಹೋಗೋದಿಲ್ಲ, ಆ ಗೌರ್ಮೆಂಟ್ ಬಸ್ಸು ನೀವಿಲ್ಲಿ ನೋಡ್ತೀರಲ್ಲ, ಇದಂತೂ ಇದ್ರೊಳಗೆ ಹೋಗಿ ಬರೋದೇನೆ ಬೆಟ್ಟ ಹತ್ತೋದು ಇಳಿಯೋದೇನೆ ಒಂದು ದೊಡ್ಡ ಸಾಹಸ ಅಂತ ನನಗನ್ನಿಸ್ತಿತ್ತು. ಫುಲ್ ಸುತ್ಕೊಂಡು ಸುತ್ಕೊಂಡು ಹೋಗುತ್ತೆ ಆ ಬಸ್ಸುನೂ. ಹಳೇ ನಮ್ಮ ಕರ್ನಾಟಕದಲ್ಲಿ BMTC ಬಸ್ಗಳೆಲ್ಲ KSRTC ಬಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಅಲ್ಲಿ ಇದಕ್ಕೆ ಅಲ್ಲೂ ಕೂಡ ಇತ್ತು, ಎಲೆಕ್ಟ್ರಿಕ್ ಬಸ್ಸೆಲ್ಲ ಇತ್ತು, ಬಟ್ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಈ ಥರದ ಬಸ್ಸಲ್ಲಿ. ಅಲ್ಲಿಂದ ತಿರುಮಲಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ಒಂದು 8 ಗಂಟೆಗೆಲ್ಲ ತಲುಪಿದ್ವಿ ಅನ್ಸುತ್ತೆ, ನಾವು 8-8:30ವರೆಗೆಲ್ಲ ತಲುಪಿದ್ವಿ. ಆದರೆ ಈ ಕೂದಲು ಕೊಡೋ ಮುಡಿ ಕೊಡೋರೆಲ್ಲ ಇರ್ತಾರಲ್ಲ, ಅವರು ಎಲ್ಲರೂ ಹೋಗಿ ಅವ್ರದ್ದು ಮುಗಿಸ್ಕೊಂಬರೋವರೆಗೂ ನಮ್ಗೆ ವೆಯ್ಟ್ ಮಾಡೋ ಮಾಡಿಬಿಟ್ರು. ನಮ್ಗೆ ಅಲ್ಲಿವರೆಗೂ ಕರ್ಕೊಂಡೋಗಿ ಬೇರೆ ದೇವಸ್ಥಾನ ಎಲ್ಲ ತೋರಿಸ್ಕೊಂಬಂದಿರೋ ಮುಗಿಸ್ತಿತ್ತೇನೋ. ಸುಮ್ಮನೆ ಕಾದು 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 ಸುಮಾರು ಒಂದು ಅಲ್ಲೂ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾದು ಮತ್ತು ಅವರೆಲ್ಲರೂ ಬಂದಮೇಲೆ ಹೋಗಿ ದರ್ಶನಗಳು ಶುರುವಾಯಿತು. ಆಮೇಲೆ 11 ಗಂಟೆಗೆ ಇವ್ರಿಗಿದ್ದು ಸ್ಲಾಟು, ಸೊ 11 ಗಂಟೆಯಿಂದ ಶುರುವಾಗಿದ್ದು 11:30ವರೆಗೆ ನಮಗೆ ದರ್ಶನ ಆಯಿತು. ಆದರೆ ತುಂಬ ನಡಿಬೇಕಾಗಿ ಬಂತು, ನಡೀತಾನೆ ಇದ್ವಿ, ಒಂದು 4-5 ಕಿಲೋಮೀಟರ್ ಅಂತ ಸುಮ್ಮನೆ ನಡೀತಾನೆ ಇದ್ವಿ ಸುತ್ತಕೊಂಡು. ಫುಲ್ ದೇವಸ್ಥಾನದ ಕಾಂಪ್ಲೆಕ್ಸ್ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ಅದೂ ಹೊತ್ತಾಗ್ತಾ ಆಗ್ತಾ ಬಿಸಿಲು ಏರ್ಬಿಡ್ತಲ್ವ, ತುಂಬ ಬಿಸಿಲಾಗೋಯ್ತು. ಸೊ ನಾವು ಒಂದು ನಡಿಯೋಕ್ಕೆ ಸುಮಾರು ಹೊತ್ತು ನಡೆದು ನಡೆದು ಅಲ್ಲಿ ಇಲ್ಲಿ ಕೂತ್ಕೊಂಡು, ಈ ಥರ ನಮ್ಮ ಥರ ಬಸ್ಗಳಲ್ಲಿ ಬಂದವರು ತುಂಬ ಜನ ಇರ್ತಾರೆ. ನನಗನ್ಸಿದ್ದೇನು ಅಂದರೆ ಈ ಎಕ್ಸ್ಪೀರಿಯೆನ್ಸಲ್ಲಿ ವಯಸ್ಸಾದವರೆಲ್ಲ ಹೋದರೆ ಅಥವಾ ಮಕ್ಕಳಿರೋರು ಹೋದರೆ ತುಂಬ ಕಷ್ಟ ಆಗುತ್ತೆ, ಮಕ್ಕಳು ನಡೆಯಲ್ಲ ಅಂತಂದರೆ ಎತ್ಕೊಂಡು ನಡಿಬೇಕಾಗತ್ತೆ, ತುಂಬ ಕಷ್ಟ ಆಗುತ್ತೆ. ಏನಂದರೆ ಸುಮ್ಮನೆ ನಮ್ಮ ಪಾಡಿ ನಾವು ಅಂದರೆ ಆರಾಮಾಗಿ ದೇಹದಲ್ಲಿ ಶಕ್ತಿ ಇದೆ ನಡ್ಕೊಂಡು ಓಡಾಡ್ಕೊಂಡು ಎಲ್ಲ ಅಲ್ಲಿ ಏನು ಹೇಳ್ತಾರೋ ಆ ಥರ ಮಾಡ್ಕೊಂಡು ಬರ್ತೀವಿ ಅಂದರೆ ಚೆನ್ನಾಗಿರುತ್ತೆ, 24 ಗಂಟೆಯಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಮಧ್ಯಾಹ್ನ ಒಂದು 2-2:30 ಹಾಗೆ ನಮಗೆಲ್ಲ ಒಂದೊಂದು ಗೌರೆ ಹಂಗೆ ದರ್ಶನ ಆಗೋಯಿತು. ನಾವು ಶೀಘ್ರ ದರ್ಶನ ಆದ್ರೂನು ಒಂದು ಸೆಲ್ಲಲ್ಲಿ ಕೂತ್ಕೋಬೇಕಾಗಿ ಬಂತು. ಅಲ್ಲಿ ಒಂದು ಸ್ವಲ್ಪ ತಿನ್ನೋದಕ್ಕೆ ಪೊಂಗಲ್ ಕೊಟ್ಟರು, ಬಿಸಿಬಿಳೆ ಬಾತ್ ಕೊಟ್ಟರು, ಹಾಲು ಕೊಟ್ಟರು, ಅದೆಲ್ಲ ತುಂಬ ಚೆನ್ನಾಗಿದೆ. ಆ ಸೆಲ್ಲಲ್ಲಿ ಕೂತ್ಕೊಳ್ಳೋ ಜಾಗಗಳು, ಬಾತ್ರೂಮ್ ಇರುತ್ತೆ, ಕುಡಿಯೋ ನೀರು ಇರುತ್ತೆ, ಎಲ್ಲ ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿಂದ ಸೆಲ್ ನಂಬರ್ 33 ನಾವು ದೇವ್ರ ತನಕ ದಾನಕ್ಕೆ ಹೋದ್ವಿ. ಒಂದು 2-2.5 hours ಒಟ್ಟಿನಲ್ಲಿ, ಅದಕ್ಕೂ ಮುಂಚೆನೂ ಸಾಕಷ್ಟು ಒಂದು 2 hours ನಾವು ನಡೆದಿದ್ದೀವಿ ನಿಂತಿದ್ದೀವಿ. ಸೊ ಒಟ್ಟಿನಲ್ಲಿ ನಾವು ಇಲ್ಲಿ ಮನೆಯಿಂದ ಹೋದಾಗಿದ್ದ ರಾತ್ರಿ 2:30 ಇದ್ದ ಮಧ್ಯಾಹ್ನ 2:30 ತನಕ ಒಂದೇ ನಿಂತ್ಕೊ ವೆಯ್ಟ್ ಮಾಡ್ತಿದ್ವಿ ಅಥವಾ ನಡೀತಿದ್ವಿ, ಇಷ್ಟೇ ಮಾಡ್ತಿದ್ದು. ಮಧ್ಯದಲ್ಲಿ ಏನೋ ಒಂದು ಚೂರು ಪಾರು ದೇವಸ್ಥಾನ ದರ್ಶನ ದೇವ್ರ ದರ್ಶನ ಆಗ್ತಿತ್ತು. ಸೊ ಆಮೇಲೆ 1:30 ಹಂಗೆ ದರ್ಶನ ಆಯಿತು, ಹೊರಗೆ ಬಂದು ಲಾಡು ಪ್ರಸಾದ ಎಲ್ಲ ತೊಗೊಂಡು 2:30 ಹಾಗೆ ಮತ್ತೆ ಪುನಃ ನಮ್ಮ ಏನು ತಿರುಮಲಕ್ಕೆ ಬಂದಿದ್ವಲ್ಲ ಗೌರ್ಮೆಂಟ್ ಬಸ್ ಅದು ಹತ್ಕೊಂಡು ಕೆಳಗೆ ಹೋಗಿ ನಮ್ಮ ಇದು ಪ್ರೈವೇಟ್ ಅಲ್ಲ KSRTC ಇದೇ ಮಲ್ಟಿ ಆಕ್ಸಿಲ್ ಬಸ್ ಇರುತ್ತಲ್ಲ ಅದರೊಳಗೆ ಕೂತ್ಕೊಂಡು ಬೆಂಗಳೂರು ಕಡೆಗೆ ಹೊರಡೋದಕ್ಕೆ ಶುರು ಮಾಡಿದ್ವಿ. ಸೊ ಮತ್ತೆ ಹೋಟ್ಲಿಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳೋಕ್ಕೆಲ್ಲ ಏನು ಬಿಡಲಿಲ್ಲ. ಸೊ ದಾರಿಲಿ ಯಾವುದೋ ಒಂದು ಹೋಟ್ಲಲ್ಲಿ ಅವ್ರು ಊಟಕ್ಕೆ ನಿಲ್ಸಿದ್ರಲ್ಲ ಅಲ್ಲೇ ಬಾತ್ರೂಮಲ್ಲಿ ನಾವು ಡ್ರೆಸ್ ಚೇಂಜ್ ಮಾಡ್ಕೋಬೇಕಾಗಿ ಬಂತು. ಸೊ ಅದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ, ಯಾಕೆಂದರೆ ವಾಪಸ್ಸು ತಿರುಮಲದಿಂದ ತಿರುಪತಿಗೆ ಬಂದಮೇಲೆ ಒಂಚೂರು ಒಂದು ಅರ್ಧ ಗಂಟೆ ಬೇಡ, ಅಟ್ಲೀಸ್ಟ್ ಒಂದು 15-20 minutes ಅರೋ ನಮಗೆ ಹೋಟ್ಲಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಎಲ್ಲ ಹೆಂಗಸ್ರೂ ಸೀರೆ ಸುಮಾರು ಜನ, ಎಲ್ಲರೂ ಅಲ್ಲ ಸುಮಾರು ಜನ ಅಂತೂ ಸೀರೆ ಉಟ್ಕೊಂಡೇ ಇರ್ತಾರೆ. ಆ್ಯಂಡ್ ಎಲ್ಲರಿಗೂ ಜರ್ನಿ ಮಾಡಬೇಕಾದ್ರೆ ರೇಷ್ಮೆ ಸೀರೆನೋ ಅಥವಾ ಇನ್ನೇನೇ ಫ್ಯಾನ್ಸಿ ಸೀರೆ ಚೇಂಜ್ ಮಾಡಿ ಕಂಫರ್ಟಬಲ್ ಆಗಿರೋ ಬಟ್ಟೆ ಹಾಕ್ಕೋಬೇಕು ಅನಿಸಿರುತ್ತೆ, ಅದಾಗಲಿಲ್ಲ. ಆದರೆ ಆ ಹೋಟ್ಲ್ ಉಳಿಸಿ ಮಧ್ಯದಲ್ಲಿ ಅಂದರೆ ಬೆಂಗಳೂರಿಗೆ ಬರ್ಬೇಕಾದ್ರೆ ಹೋಟ್ಲಲ್ಲಿ ಊಟಕ್ಕೆ ಏನು ನಿಲ್ಲಿಸಿದ್ರಲ್ಲ ಆ ಹೋಟ್ಲು ತುಂಬ ಚೆನ್ನಾಗಿತ್ತು, ಕ್ಲೀನ್ ಆಗಿತ್ತು, ಫುಡ್ಡು ಚೆನ್ನಾಗಿತ್ತು. ಅಲ್ಲಿ ಡ್ರೆಸ್ ಚೇಂಜ್ ಮಾಡಿ ರಾತ್ರಿ ಒಂದು 9:30 ನಾನು ಮನೇಲೇ ಇದ್ದೆ ಅಂತ ಅಂದ್ಕೊಳ್ತೀನಿ, 9:30-9:30 ಐ ಥಿಂಕ್ 8:30-8:30 ಎಲ್ಲ ನಾವು ಬಂದ್ವಿ ಅನಿಸುತ್ತೆ. ನಾವು ಇಲ್ಲಿ ಕಬ್ಬನ್ ಪಾರ್ಕ್ ಹತ್ರನೇ ಇಳ್ಕೊಂಡ್ವಿ, ಯಶವಂತಪುರ ತನಕ ನಾವೇನು ಹೋಗಲಿಲ್ಲ, ಕಬ್ಬನ್ ಪಾರ್ಕ್ ಹತ್ರ ಇಳ್ಕೊಂಡು ವಾಪಸ್ಸು ಮನೆಗೆ ಬಂದಿದ್ದು. ಚೆನ್ನಾಗಿತ್ತು, ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ಕೈಕಾಲಲ್ಲಿ ಶಕ್ತಿ ನಡೆಯೋದಕ್ಕೆ ಅವ್ರು ಹಿಂಗೆ ಹೇಳ್ತಾರೋ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಹೋದರೆ ಒಳ್ಳೆಯದು. ಪುಟ್ಟ ಮಕ್ಕಳು ವಯಸ್ಸಾದವರೆಲ್ಲ ಹೋದರೆ ತುಂಬ ಕಷ್ಟ ಆಗುತ್ತೆ, ಅಷ್ಟೊಂದು ನಡೆದು ಕಾದು ಬಿಸಿಲಲ್ಲಿ ಹಸಿವಾಗ್ತಿರುತ್ತೆ, ರಾತ್ರಿ ನಿದ್ದೆ ಇರೋಲ್ಲ, ಅದು ತುಂಬ ಮುಖ್ಯ. ಸೊ ಒಟ್ಟಿನಲ್ಲಿ ಹೋಗಿ ಬರ್ಬೋದು ಅಂದರೆ ಈ ಥರ ಇದ್ದರೆ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ಬೋದು. ಸೊ ಇಷ್ಟಿತ್ತು ನನ್ನ ಎಕ್ಸ್ಪೀರಿಯೆನ್ಸು, ಬಟ್ ಒಂದು ಬ್ಲಾಗ್ ಪೂರ್ತಿ ಮಾಡಿದರೆ ವೀಡಿಯೋ ಕ್ಲಿಪ್ಸ್ ಅಷ್ಟೊಂದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ನೀವೇ ನೋಡಿದಾಗೇ ಎಲ್ಲ ಒಂದು ಚೂರು ಪಾರು ಅಷ್ಟೇ, ಅಲ್ಲಿ ಕ್ಯಾಮ್ರಾ ಡೆಪಾಸಿಟ್ ಫೋನ್ ಡೆಪಾಸಿಟ್ ಮಾಡಿದ್ಮೇಲೆ ಇನ್ನೇನು ವೀಡಿಯೋ ಮಾಡೋಕ್ಕಾಗತ್ತೆ. ಸೊ ಹೀಗಿತ್ತು.